ಸ್ವಾಗತ ನಮ್ಮ ಚಾನೆಲ್ಗೆ ಫ್ರೆಂಡ್ಸ್ ನಾನು ಇವತ್ತು ಮ್ಯಾಂಗೋ ಲಡ್ಡು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋಯಿಂದ ಸ್ವೀಟ್ ಮಾಡ್ತಾ ಇದ್ದೀನಿ ನಾನು ಮ್ಯಾಂಗೋನ ನೀಟಾಗಿ ಹಣ್ಣಾಗಿರೋಂಥದ್ದು ಒಂದು ಮ್ಯಾಂಗೋ ತೊಗೊಂಡು ಅದರ ಸಿಪ್ಪೆ ಎಲ್ಲ ತೆಗೆದು ಈ ಥರ ಪಲ್ಪ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊತೀನಿ ಪೇಸ್ಟ್ ಮಾಡಿ ಇಟ್ಕೊತೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ ಹಾಲು ತೊಗೊತಾ ಇದ್ದೀನಿ ಇದಕ್ಕೆ ಒಂದೂವರೆ ಕಪ್ಪಷ್ಟು ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಹಾಕೊತಾ ಇದ್ದೀನಿ ನಾನು ಕೊಕೊನಟ್ ಪೌಡರ್ನ ಇದು ನಾನೇ ಮನೆಯಲ್ಲೇ ಮಾಡ್ಕೊಂಡಿರೋಂಥದ್ದು ನಿಮಗೆ ಹೊರಗಡೆ ಅಂಗಡಿನಲ್ಲೂ ಸಿಗುತ್ತೆ ಈ ಥರದ್ದು ಇದಕ್ಕೆ ಅರ್ಧ ಕಪ್ ಸಕ್ಕರೆ ಹಾಕೊತಾ ಇದ್ದೀನಿ ಒಂದು 5 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಇವಾಗ ಇದನ್ನು ನಾನು ಸ್ವಲ್ಪ ನೀಟಾಗಿ ರುಬ್ಬಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ರೆಡಿಯಾಗಿದೆ ಇದು ಇದನ್ನು ಒಂದು ಈ ಕಡೆ ಒಂದು ಕಡಾಯಿ ಕಾಯಕ್ಕೆ ಇಟ್ಕೊಂಡು ಇದನ್ನು ನೀಟಾಗಿ ಕುಕ್ ಮಾಡ್ಕೊಳ್ಳೋಣ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಕುಕ್ ಮಾಡ್ಕೊಬೇಕು ಈಗ ಇದು ಈ ಕಡೆ ಬೇಯ್ತಾ ಇರಲಿ ನಾವು ಇವಾಗ ಒಳಗಡೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಬೌಲ್ಗೆ ನಾನು 3 ಟೇಬಲ್ ಸ್ಪೂನಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಇಲ್ಲಿ ಇದಕ್ಕೆ ಇವಾಗ 1 ಟೇಬಲ್ ಸ್ಪೂನ್ ಬಾದಾಮಿ ಹಾಕೊತಾ ಇದ್ದೀನಿ ಇದಕ್ಕಿವಾಗ 1 ಟೇಬಲ್ ಸ್ಪೂನ್ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ನಾನು ಹಾಕೊತಾ ಇದ್ದೀನಿ 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕೊತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಹಾಕೊತಾ ಇದ್ದೀನಿ ಇದನ್ನು ನೀಟಾಗಿ ಪೌಡ್ರ್ ಮಾಡಿ ಇಟ್ಕೊಳ್ಳೋಣ ರುಬ್ಬಿ ನೋಡಿ ಈ ಥರ ಆಗಿದೆ ಇದಕ್ಕೆ ನಾನೀಗ ಹಾಲು ಕೆನೆ ಹಾಕೊತಾ ಇದ್ದೀನಿ ಇದಕ್ಕೆ ಮಲಾಯಿ ಯೂಸ್ ಮಾಡ್ಕೋಬೋದು ಮಲಾಯಿ ಇಲ್ಲ ನನ್ನ ಹತ್ರ ಹಂಗಾಗಿ ನಾನು ಹಾಲು ಕೆನೆ ಹಾಕೊಂಡಿದ್ದೀನಿ ಹಾಲು ಕೆನೆ ನೀಟಾಗಿ ಹಾಲನ್ನ ಕಾಯಿಸ್ಕೊಂಡು ಸ್ವಲ್ಪ ದಪ್ಪ ಕೆನೆ ಬರೋ ಥರ ಮಾಡ್ಕೊಂಡು ಕೆನೆ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಇವಾಗ ಇದನ್ನು ಸ್ವಲ್ಪ ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಇದು ಇದನ್ನೊಂದು ಬೌಲಿ ಸರ್ವ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ನೋಡಿ ಇವಾಗ ಈ ಥರ ಬಂದಿದೆ ಇದನ್ನು ನಾನು ಇವಾಗ ಚಿಕ್ಕ ಚಿಕ್ಕದಾಗಿ ಒಂದು ಮೀಡಿಯಮ್ ಸೈಜಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಉಂಡೆಗಳನ್ನ ಮಾಡಿಟ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಕೊಕೊನಟ್ದು ರೆಡಿಯಾಗಿದೆ ಇದು ಇದು ಸ್ವಲ್ಪ ಗಟ್ಟಿ ಆಗಬೇಕಿದು ಈ ಥರ ಬರ್ತಾ ಇದೆ ಇದು ನೀಟಾಗಿ ಈ ಥರ ಗಟ್ಟಿಯಾಗಿ ಬಂದಮೇಲೆ ಇದಕ್ಕೆ ಮ್ಯಾಂಗೋ ಪೇಸ್ಟ್ನ ಹಾಕೊತಾ ಇದ್ದೀನಿ ನಾನು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಇದನ್ನು ಕುಕ್ ಮಾಡ್ಕೋಬೇಕು ಇದು ತಳ ಹಿಡಿದೆ ಇರೋ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಅವಾಗವಾಗ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ನಾವು ಕುಕ್ ಮಾಡ್ಕೋಬೇಕು ಇದನ್ನು ಈ ಥರ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ತಳ ಹಿಡಿಯುತ್ತೆ ಇದು ಬೇಗ ಹಂಗಾಗಿ ಇದನ್ನು ತಿರುಸ್ತಾನೇ ಇರಬೇಕು ಸ್ವಲ್ಪ ಚೆನ್ನಾಗಿ ಆವಾಗವಾಗ ನೋಡಿ ಗಟ್ಟಿ ಆಗ್ತಾ ಇದೆ ಇದು ಸ್ವಲ್ಪ ಗಟ್ಟಿಯಾಗಿ ಬರೋ ಥರ ಬರೋವರೆಗೂ ನಾವು ಅದನ್ನು ಕುಕ್ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೊತಾ ಇದ್ದೀನಿ ಇದನ್ನು ನೀಟಾಗಿ ನೋಡಿ ಈ ಥರ ಗಟ್ಟಿಯಾಗಿ ಬರ್ತಾ ಇದೆ ಈ ಥರ ಬರೋವರೆಗೂ ನಾವು ಸ್ವಲ್ಪ ನೀಟಾಗಿ ಬೇಯಿಸ್ಕೊಬೇಕು ಇದನ್ನು ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು ಈ ಥರ ಇವಾಗ ಇದಾಗಿದೆ ಇದನ್ನು ಆರಕ್ಕೆ ಇಟ್ಕೊಳ್ಳೋಣ ಥಂಡಿ ಆದಮೇಲೆ ನೋಡಿ ಇವಾಗ ಥಂಡಿ ಆಗಿದೆ ಇದನ್ನು ನಾನು ಲಾಡು ಮಾಡ್ತಾ ಇದ್ದೀನಿ ಈ ಥರ ಮಾಡಿಕೊಂಡು ನಿಮಗೆ ಸೈಜ್ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಈ ಥರ ಮಾಡಿಕೊಂಡು ಇದು ಒಳಗಡೆಗೆ ನಾವು ಮುಂಚೆನೆ ಮಾಡ್ಕೊಂಡು ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ದು ಹಾಕೊಳ್ಳೋಣ ಈ ಥರ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಬರೋವಂಗೆ ನೀಟಾಗಿ ಉಂಡೆ ಮಾಡಿ ಇಟ್ಕೊಳ್ಳೋಣ ಲಾಡು ಶೇಪಲ್ಲಿದೆ ಲಾಡ್ ನೋಡೋಕ್ಕೂ ಲಾಡ್ ಥರನೇ ಕಾಣಿಸ್ತಾ ಇದೆ ಚೆನ್ನಾಗಿ ಮಾಮೂಲಿ ಲಾಡ್ ಥರನೇ ಇದೆ ಓಕೆ ಫ್ರೆಂಡ್ಸ್ ಫೈನಲ್ಲಿ ಮ್ಯಾಂಗೋ ಲಡ್ಡು ರೆಡಿ ಆಗಿದೆ ನೋಡಿ ಎರಡು ಲೇಯರ್ ಇದೆ ಇದು ಒಳಗಡೆ ಒಂಥರ ಎರಡು ಕಲರ್ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ವಿಟಮಿನ್ಸ್ ಎಲ್ಲ ಇರುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದಿದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ
ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನಮ್ಮ ಚಾನೆಲ್ ಇದುವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಎಲ್ಲರೂ ದಯವಿಟ್ಟು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು